सिंपल वेज रेसिपीज चैनल के स्वागत। इवत नान माड्ता इरुवंता रेसिपी सांबार बुद्धि बन्नी हागिद्रे हेगे माडोदु अंत नोडोण। फर्स्ट नोडि ओंदु बाण्ले नानु बिसि माडक्के इट्कोंडिद्दे। सो बिसि आदमेले नानु ओंदु 3 स्पून नष्टु धनियान हाकोळ्ता इदिनि। इदक्के नावु यावुदे रीति आयिल एल्ल यूस माडबहुदु, हागे ड्रै रोस्ट माडबेकु। ಈಗ ಅರ್ಧದಷ್ಟು ಡ್ರೈ ರೋಸ್ಟ್ ಆದಮೇಲೆ ನಾವೀಗ ಜೀರಿಗೆನ 1 ಸ್ಪೂನ್ ಅಷ್ಟು ಹಾಕೊಳ್ತಾ ಇದೀನಿ। ಜೀರಿಗೆ ಹಾಕೋದ ಮೇಲೆ ಅಷ್ಟೇ ಸ್ವಲ್ಪ ಹುರಿಬೇಕಾಗುತ್ತೆ। ನೆಕ್ಸ್ಟ್ ನಾನು ಉಚ್ಚೆಳ್ಳು ಅಥವಾ ಗುರೆಳ್ಳು ಅಂತ ಹೇಳ್ತಾರಲ್ಲ ಅದನ್ನ ಒಂದು 3 ಸ್ಪೂನ್, ಧನಿಯಾ ಎಷ್ಟು ಹಾಕೊಳ್ತೀವೋ ಅಷ್ಟೇ ಹಾಕೊಳ್ತಾ ಇದೀನಿ ನಾನು। ಇನ್ನು ಸ್ವಲ್ಪ ಜಾಸ್ತಿ ಕೂಡ ಹಾಕೊಳ್ಳಬಹುದು, ಚೆನ್ನಾಗಾಗುತ್ತೆ। ನೆಕ್ಸ್ಟ್ ಗ್ಯಾಸ್ ಆಫ್ ಮಾಡ್ಕೊಂಡು ನಾನು ಈಗ 1 ಸ್ಪೂನ್ ಅಷ್ಟು ಪುಟಾಣಿನ ಹಾಕೊಳ್ತಾ ಇದೀನಿ। ಈಗ ಇದನ್ನ ಮಿಕ್ಸಿ ಜಾರಿಗೆ ಹಾಕಿ ಇಟ್ಕೊಳ್ತಾ ಇದೀನಿ ನಾನು। ನೆಕ್ಸ್ಟ್ ನೋಡಿ ನಾನು ಆಯಿಲ್ ಹಾಕೊಳ್ತಾ ಇದೀನಿ। ನೆಕ್ಸ್ಟ್ ಒಂದು 4 ರಿಂದ 5 ಗುಂಟೂರು ಮೆಣಸಿನಕಾಯಿ ಮತ್ತೆ ಬೆಳಗೆ ಮೆಣಸಿನಕಾಯಿನ ಹಾಕೊಳ್ತಾ ಇದೀನಿ। ನೆಕ್ಸ್ಟ್ ಕರಿಬೇವನ್ನ ಹಾಕೊಳ್ತಾ ಇದೀನಿ। ಇದಿಷ್ಟನ್ನು ಹಾಕಿ ಫ್ರೈ ಮಾಡಬೇಕು। ಗುಂಟೂರು ಮೆಣಸಿನಕಾಯಿ ಎಷ್ಟು ತಗೊಳ್ತೀವೋ ಅದರ ಡಬಲ್ ಅಷ್ಟು ಕ್ವಾಂಟಿಟಿ ಬೆಳಗೆ ಮೆಣಸಿನಕಾಯಿ ತಗೊಳ್ಳಬೇಕಾಗುತ್ತೆ। ನೆಕ್ಸ್ಟ್ ನಾನು ಇದನ್ನ ಕೂಡ ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದೀನಿ। ಈಗ ಇದನ್ನ ನಾನು ಪೌಡರ್ ಮಾಡ್ಕೊಳ್ತಾ ಇದೀನಿ। ನೋಡಿ ಈಗ ಪೌಡರ್ ರೆಡಿ ಆಗಿದೆ। ನೆಕ್ಸ್ಟ್ ನಾನು ಇದೇ ಬಾಂಡ್ಲಿಗೆ ಹುಣಸೆ ಹಣ್ಣಿನ ರಸನ ಹಾಕೊಳ್ತಾ ಇದೀನಿ। ಒಂದು ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನ ತಗೊಂಡು ನಾನು ನೆನೆಸಿ ಇಟ್ಕೊಂಡಿದ್ದೆ, ಅದನ್ನ ಈಗ ನೀಟಾಗಿ ಕಿವುಚಿಬಿಟ್ಟು ಅದರ ರಸನ ತೆಗೆದು ಹಾಕೊಳ್ತಾ ಇದೀನಿ। ಮತ್ತೆ ಒಂದು ಸ್ವಲ್ಪ ಬೆಲ್ಲ ಕೂಡ ಹಾಕೊಳ್ತಾ ಇದೀನಿ ಮತ್ತೆ ಉಪ್ಪು ಕೂಡ ಹಾಕೊಳ್ತಾ ಇದೀನಿ। ಇದಿಷ್ಟನ್ನ ಹಾಕಿ ನಾವು ಕುದಿಸಿ ಇಟ್ಕೊಳ್ಳಬೇಕು। ನೋಡಿ ಕುದಿತಾ ಇದೆ, ತುಂಬಾ ಕುದಿಯೋದೇನು ಬೇಡ, ಒಂದು ಕುದಿಯಷ್ಟು ಕುದ್ರೆ ಸಾಕು ಇದು। ಈಗ ಇದು ಕುದ್ದಿದೆ ಕೂಡ, ಈಗ ಇದನ್ನ ನಾನು ತಣ್ಣಗಾಗಕ್ಕೆ ಬಿಡ್ತೀನಿ। ಈಗ ನೆಕ್ಸ್ಟ್ ನಾನು ಒಂದು ಬಾಣಲಿಯಲ್ಲಿ ಎಣ್ಣೆ ಹಾಕೊಳ್ತಾ ಇದೀನಿ। ನೆಕ್ಸ್ಟ್ ಇದಕ್ಕೆ ಶೇಂಗಾನ ಹಾಕೊಳ್ತಾ ಇದೀನಿ। ಇದನ್ನ ಹುರಿದು ಬಿಟ್ಟು ಸೆಪರೇಟ್ ಆಗಿ ತೆಗೆದು ಇಟ್ಕೊಳ್ಳಬೇಕು। ಈಗ ನೋಡಿ ನಾನು ಒಂದು ಬೇರೆ ಬೌಲಿಗೆ ಹಾಕೊಳ್ತಾ ಇದೀನಿ। ಜೊತೆಗೆ ನಾನು 1 ಸ್ಪೂನ್ ನಷ್ಟು ಎಣ್ಣೆನ ಹಾಕಿ ಇಟ್ಕೊಳ್ತಾ ಇದೀನಿ, ಯಾಕಂದ್ರೆ ನಾವು ಜಸ್ಟ್ ಪೌಡರ್ ಹಾಕಿ ಕಲಸೋದು ಈ ಅನ್ನನ. ನೆಕ್ಸ್ಟ್ ಸಾಸಿವೆ ಹಾಕೊಳ್ತಾ ಇದೀನಿ। ನೆಕ್ಸ್ಟ್ ಒಂದು ಒಣಮೆಣಸಿನಕಾಯಿನ ಹಾಕೊಳ್ತಾ ಇದೀನಿ, ಮತ್ತೆ ಕರಿಬೇವನ ಕೂಡ ಹಾಕೊಳ್ತಾ ಇದೀನಿ, ಮತ್ತೆ ಈರುಳ್ಳಿ ಮತ್ತೆ ಬೆಳ್ಳುಳ್ಳಿನ ಹಾಕೊಳ್ತಾ ಇದೀನಿ। ಈರುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಇದ್ದಷ್ಟು ಟೇಸ್ಟ್ ಚೆನ್ನಾಗಿ ಕೊಡುತ್ತೆ, ಮತ್ತೆ ಎಣ್ಣೆ ಕೂಡ ಅಷ್ಟೇ ಜಾಸ್ತಿ ಬೇಕು ಇದಕ್ಕೆ, ಯಾಕಂದ್ರೆ ನಾವು ಇದನ್ನ ಗೊಜ್ಜು ತರ ಮಾಡೋದಿಲ್ಲ, ಡೈರೆಕ್ಟ್ ಆಗಿ ಪೌಡರ್ ಹಾಕಿ ಕಲಸೋದು ಇದು। ನೆಕ್ಸ್ಟ್ ಅರಿಶಿನ ಪುಡಿನ ಹಾಕೊಳ್ತಾ ಇದೀನಿ। ಇದಿಷ್ಟನ್ನ ಹಾಕಿದ ಮೇಲೆ ಫ್ರೈ ಮಾಡಬೇಕು, ಚೆನ್ನಾಗಿ ಫ್ರೈ ಆಗಬೇಕು ಇದು ಈರುಳ್ಳಿ ಮತ್ತೆ ಬೆಳ್ಳುಳ್ಳಿ। ನೆಕ್ಸ್ಟ್ ನೋಡಿ ನಾನು ಉಪ್ಪು ಹಾಕೊಳ್ತಾ ಇದೀನಿ। ಈಗ ಕಂಪ್ಲೀಟ್ ಆಗಿ ಫ್ರೈ ಕೂಡ ಆಗಿದೆ। ಈಗ ನೆಕ್ಸ್ಟ್ ನೋಡಿ ತಣ್ಣಗೆ ಕೂಡ ಆಗಿದೆ। ಈಗ ನಾನು ಇದಕ್ಕೆ ಉದ್ರಾಗಿ ಮಾಡಿ ಇಟ್ಕೊಂಡಿರುವಂತಹ ರೈಸ್ನ ಹಾಕೊಳ್ತಾ ಇದೀನಿ। ನೆಕ್ಸ್ಟ್ ನೋಡಿ ನಾನು ಒಂದು 3 ಸ್ಪೂನ್ ಅಷ್ಟು ಪೌಡರ್ ಮಾಡ್ಕೊಂಡಿದ್ದೆ ಅಲ್ಲ ಧನಿಯದ್ದು, ಆ ಪೌಡರ್ನ ಕೂಡ ಹಾಕೊಳ್ತಾ ಇದೀನಿ। ಜಾಸ್ತಿ ಹಾಕೊಳ್ಬಾರ್ದು, ಡ್ರೈ ಆಗುತ್ತೆ। ನೆಕ್ಸ್ಟ್ ಒಂದು 3 ಸ್ಪೂನ್ ಅಷ್ಟು ಹುಣಸೆ ಹಣ್ಣಿನ ರಸನ ಕೂಡ ಹಾಕೊಳ್ತಾ ಇದೀನಿ। ನೆಕ್ಸ್ಟ್ ಹುರಿದಿಟ್ಕೊಂಡಿರುವಂತಹ ಶೇಂಗಾ ಜೊತೆಗೆ ಎಣ್ಣೆ ಇತ್ತಲ್ಲ ಅದನ್ನು ಕೂಡ ಹಾಕೊಳ್ತಾ ಇದೀನಿ। ಇದಿಷ್ಟನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು। ಇದು ಈಸಿ ರೆಸಿಪಿ, ನಾವು ಆ ರೀತಿ ಪೌಡರ್ ಮಾಡಿ ಇಟ್ಕೊಂಡ್ರೆ ಫ್ರಿಜ್ನಲ್ಲಿ ಇಟ್ಕೊಂಡ್ರೆ ಒಂದು 15 ದಿವಸ ತನಕ ಇಟ್ಕೊಳ್ಬೋದು। ನೋಡಿ ಇದು ತುಂಬಾನೇ ರುಚಿಯಾಗಿರುತ್ತೆ, ನೀವು ಕೂಡ ಇದನ್ನು ಟ್ರೈ ಮಾಡಿ. ಈಗ ರೆಡಿಯಾಗಿದೆ ಸಾಂಬಾರ್ ಬುತ್ತಿ, ರೆಡಿಯಾಗಿದೆ। ನಾವು ಈರುಳ್ಳಿ ಬೆಳ್ಳುಳ್ಳಿ ಇದಕ್ಕೆ ಸ್ವಲ್ಪ ಜಾಸ್ತಿ ಯೂಸ್ ಮಾಡೋದ್ರಿಂದ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ, ಮತ್ತೆ ಎಣ್ಣೆ ಕೂಡ ಅಷ್ಟೇ ಸ್ವಲ್ಪ ಜಾಸ್ತಿ ಬೇಕು। ಇದ್ರ ಜೊತೆ ಹಪ್ಪಳ ಸೆಂಡಿಗೆ ಯೂಸ್ ಮಾಡ್ಕೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತೆ ಟೇಸ್ಟ್, ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ಈ ರೆಸಿಪಿ ಇಷ್ಟ ಆದರೆ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್।